हाय फ्रेंड्स, वेलकम टू कन्नड शाले फैक्ट्स। इवत्तिन ई वीडियोदल्लि नावु बाह्याकाशद बग्गे 10 अद्भुत मत्तु आसक्तिदायक संगतिगळन्नु नोडोण। वीडियो तुंबा इंटरेस्टिंग मत्तु इन्फॉर्मेटिव आगिरुत्ते, सो एल्लू स्किप माडदे कोनेवर्गू नोडि। ಹಾಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕೂಡ ಆನ್ ಮಾಡ್ಕೊಂಡು ಸಪೋರ್ಟ್ ಮಾಡಿ। ಜೂನ್ 13, 2021 ರಂದು ಈ ಬ್ರಹ್ಮಾಂಡದ ಕಣ್ಣು ಎಂದು ಕರೆಯಲ್ಪಡುವ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅಲ್ಲಿದ್ದ ಪೇಲೋಡ್ ಕಂಪ್ಯೂಟರ್ ಇದ್ದಕ್ಕಿದ್ದಂತೆ ಕೆಲಸ ಮಾಡುವುದನ್ನ ನಿಲ್ಲಿಸಿತು। ನಂತರ ಸಿಗ್ನಲ್ ಫೇಲ್ ಆದಾಗ ಆಟೋಮ್ಯಾಟಿಕಲಿ ಟೆಲಿಸ್ಕೋಪ್ ನಲ್ಲಿದ್ದ ಉಪಕರಣಗಳು ಸೇಫ್ ಮೋಡ್ ಗೆ ಹೋದವು ಅಂತ ನಮ್ಮೆಲ್ಲರಿಗೂ ಗೊತ್ತು। ಆದರೆ ಜುಲೈ 17, 2021 ರಿಂದ ಮತ್ತೆ ಈ ಹಬಲ್ ಟೆಲಿಸ್ಕೋಪ್ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ। ಜುಲೈ 20, 2021 ರಿಂದ ಈ ಹಬಲ್ ಟೆಲಿಸ್ಕೋಪ್ ನಮ್ಮ ಭೂಮಿಗೆ ಸುಮಾರು 297 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿರೋ ARP-MADO-RE-2115-273 ಅನ್ನೋ ಒಂದು ಇಂಟರಾಕ್ಟಿಂಗ್ ಗ್ಯಾಲಕ್ಸಿ ಪೇರ್ ಅನ್ನ ಅಧ್ಯಯನ ಮಾಡುತ್ತಿದೆ। ಮೊದಲು ನಮ್ಮ ಖಗೋಳ ಶಾಸ್ತ್ರಜ್ಞರು ಇದೊಂದು ಕೊಲಿಷನ್ ರಿಂಗ್ ಎಂದು ನಂಬುತ್ತಿದ್ದರು। ಆದರೆ ಇದು ಕೊಲಿಷನ್ ರಿಂಗ್ ಅಲ್ಲ ಅಂತ ಇತ್ತೀಚೆಗೆ ಹಬಲ್ ಒದಗಿಸಿದ ಡೇಟಾದಲ್ಲಿ ಗೊತ್ತಾಯಿತು। ಸುಮಾರು ಒಂದು ತಿಂಗಳಿನಿಂದ ಶಟ್ ಡೌನ್ ಆಗಿದ್ದ ಈ ಹಬಲ್ ಟೆಲಿಸ್ಕೋಪ್ ಪ್ರಸ್ತುತ ಈ ಇಂಟರಾಕ್ಟಿಂಗ್ ಗ್ಯಾಲಕ್ಸಿ ಪೇರ್ ಅನ್ನ ಅಧ್ಯಯನ ಮಾಡುತ್ತಿದೆ। ಫ್ರೆಂಡ್ಸ್, ಗೇಮ್ಸ್ ನಲ್ಲಿ ನೀವು ಯಾವತ್ತಾದರೂ ಗೇಮ್ಸ್ ಆಡಿದ್ದೀರಾ ಇಲ್ಲ ಅಂದ್ರೆ ದುಡ್ಡು ಮಾಡೋ ಒಂದು ಚಾನ್ಸ್ ಅನ್ನ ಮಿಸ್ ಮಾಡ್ಕೊತಿದ್ದೀರಾ? ಇದರಲ್ಲಿ ಫ್ಯಾಂಟಸಿ ಕ್ರಿಕೆಟ್ ಜೊತೆಗೆ ಕ್ಯಾಶುವಲ್ ಗೇಮ್ಸ್ ಆದ ಕೇರಂ, ಲೂಡೋ, ಪೂಲ್ ಆಡಿ ಒಳ್ಳೆ ದುಡ್ಡನ್ನ ಮಾಡಬಹುದು। ಗೇಮ್ಸ್ ನಲ್ಲಿ ನಿಮಗೆ ಬೆಸ್ಟ್ ಡೀಲ್ ಸಿಗುತ್ತೆ, ಅದೇ ರಮ್ಮಿ ಮೇಲೆ 0% ಕಮಿಷನ್, ಅಂದ್ರೆ ಯಾವುದೇ ಕಮಿಷನ್ ಚಾರ್ಜಸ್ ಇರೋದಿಲ್ಲ। ಇದರಿಂದ ನಮ್ಮ ಪ್ರಾಫಿಟ್ ಕೂಡ ಜಾಸ್ತಿ ಆಗಿ ಕೇವಲ 5 ನಿಮಿಷದಲ್ಲಿ Paytm, ಬ್ಯಾಂಕ್ ಟ್ರಾನ್ಸ್‌ಫರ್, IMPS ಮೂಲಕ ವಿತ್‌ಡ್ರಾ ಮಾಡ್ಕೊಬಹುದು। 10,000 ಸೈನ್ ಅಪ್ ಬೋನಸ್ ಕೂಡ ಸಿಗುತ್ತೆ। ಕೂಪನ್ ಕೋಡ್ ಯೂಸ್ ಮಾಡಿದ್ರೆ 50 ರೂಪಾಯಿ ಡೆಪಾಸಿಟ್ ಗೆ 100 ರೂಪಾಯಿ ಸಿಗುತ್ತೆ। ಸೋ ಈ ರೀತಿ ಗೇಮ್ಸ್ ಆಡಿ ನೀವು ದುಡ್ಡನ್ನ ಗಳಿಸಬಹುದು। ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ। PDS-70 ಇದನ್ನ V1032 ಸೆಂಟೌರಿ ಅಂತಾನೂ ಕೂಡ ಕರೀತಾರೆ। ಇದು ನಮ್ಮ ಭೂಮಿಗೆ ಸುಮಾರು 370 ಲೈಟ್ ಇಯರ್ಸ್ ದೂರದಲ್ಲಿ ಸೆಂಟೌರಸ್ ಕನ್ಸ್ಟಿಲೇಷನ್ ನಲ್ಲಿರೋ ಒಂದು ಯಂಗ್ ಟಿಟೋರಿ ನಕ್ಷತ್ರ। ಅಂದ್ರೆ ಈ ನಕ್ಷತ್ರದ ವಯಸ್ಸು ಕೇವಲ 5.4 ಮಿಲಿಯನ್ ವರ್ಷಗಳಿರುತ್ತೆ। ಈ ನಕ್ಷತ್ರ ಒಂದು ವಿಶಾಲವಾದ ಪ್ರೋಟೋಪ್ಲಾನೆಟರಿ ಡಿಸ್ಕ್ ಅನ್ನು ಹೊಂದಿದೆ। ಆ ಡಿಸ್ಕ್ ಸರಿಸುಮಾರು 140 ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ದೂರದವರೆಗೂ ವಿಸ್ತರಿಸಿದೆ। ಈ ವಿಶಾಲವಾದ ಪ್ಲಾನೆಟರಿ ಡಿಸ್ಕ್ ಅಲ್ಲಿ ಎರಡು ನಾರ್ತ್ ಸೆಟ್ ಎಕ್ಸೋಪ್ಲಾನೆಟ್ಸ್ ಕೂಡ ಇವೆ। ಅವು PDS-70B ಮತ್ತು PDS-70C। ಇವುಗಳನ್ನು ಯುರೋಪಿಯನ್ ಸದರ್ನ್ ಅಬ್ಸರ್ವೇಟರಿಯ ವೆರಿ ಲಾರ್ಜ್ ಟೆಲಿಸ್ಕೋಪ್ ನೇರವಾಗಿ ಚಿತ್ರಿಸಿದೆ। ಅದರಲ್ಲಿ PDS-70B ನೇರವಾಗಿ ಚಿತ್ರಿಸಿದ ಮೊದಲ ಕನ್ಫರ್ಮ್ಡ್ ಪ್ರೋಟೋಪ್ಲಾನೆಟ್। ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ನಮ್ಮ ಭೂಮಿಯ ಚಿತ್ರವನ್ನ ಒಂದ್ಸಲ ನೋಡಿ। ಇಲ್ಲಿ ಏನೋ ಬರ್ನ್ ಆಗಿರೋ ರೀತಿ ಬ್ಲರಿ ಡಾರ್ಕ್ ಬ್ರೌನ್ ಸ್ಪಾಟ್ ಕಾಣಿಸ್ತಿದೆ ಅಲ್ವಾ? ಆಕ್ಚುಲಿ ಅದು ಜೂನ್ 10, 2021 ರಂದು ಸಂಭವಿಸಿದ ಸೂರ್ಯಗ್ರಹಣದ ಕಾರಣದಿಂದ ಉಂಟಾಗಿದೆ। ನಮ್ಮ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಅಡ್ಡ ಬಂದಾಗ ಈ ಡಾರ್ಕ್ ಬ್ರೌನ್ ಸ್ಪಾಟ್ ಉಂಟಾಯಿತು। ಇದನ್ನ ನಾಸಾ ಲಾಂಚ್ ಮಾಡಿದ ಡೀಪ್ ಸ್ಪೇಸ್ ಕ್ಲೈಮೇಟ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಲ್ಲಿರೋ ಅರ್ತ್ ಪಾಲಿಕ್ರೋಮ್ಯಾಟಿಕ್ ಇಮೇಜಿಂಗ್ ಕ್ಯಾಮ್ರಾ ಸಹಾಯದಿಂದ ಕ್ಯಾಪ್ಚರ್ ಮಾಡಲಾಯಿತು। ಈ ಸ್ಯಾಟಲೈಟ್ ನಮ್ಮ ಭೂಮಿಗೆ ಸುಮಾರು 10,00,000 ಮೈಲ್ಸ್ ದೂರದಲ್ಲಿದ್ದು, ಅಂದ್ರೆ L1 ಲ್ಯಾಗ್ರೇಜ್ ಪಾಯಿಂಟ್ ನಲ್ಲಿದ್ದು ಕ್ಯಾಪ್ಚರ್ ಮಾಡಿದೆ। ನ್ಯೂ ಹೊರಿಜನ್ಸ್ ಇದೊಂದು ಇಂಟರ್ ಪ್ಲಾನೆಟರಿ ಸ್ಪೇಸ್ ಪ್ರೋಬ್। ಇದನ್ನ ನಾಸಾ ಜನವರಿ 19, 2006 ರಲ್ಲಿ ಅಟ್ಲಾಸ್ ವಿ ಅನ್ನೋ ರಾಕೆಟ್ ಮೂಲಕ ಕೇಪ್ ಕೆನವರಲ್ ಲಾಂಚಿಂಗ್ ಸೈಟ್ ಇಂದ ಲಾಂಚ್ ಮಾಡಿತು। ಈ ಮಿಷನ್ನಿನ ಮುಖ್ಯ ಉದ್ದೇಶ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿರೋ ಅನ್ಎಕ್ಸ್ಪ್ಲೋರ್ಡ್ ಪ್ಲಾನೆಟ್ಸ್ ಅನ್ನ ಅಧ್ಯಯನ ಮಾಡೋದು। ಈ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಒಟ್ಟು 7 ಮುಖ್ಯ ವೈಜ್ಞಾನಿಕ ಉಪಕರಣಗಳಿವೆ, ಮತ್ತು ಈ ಸ್ಪೇಸ್ ಕ್ರಾಫ್ಟ್ ಲಾಂಚ್ ಆದಾಗ ಪ್ಲೂಟೋ ಇನ್ನೂ ಡ್ವಾರ್ಫ್ ಪ್ಲಾನೆಟ್ ಆಗಿ ಕ್ಲಾಸಿಫೈ ಕೂಡ ಆಗಿರಲಿಲ್ಲ। ಈ ನ್ಯೂ ಹೊರಿಜನ್ ಸ್ಪೇಸ್ ಕ್ರಾಫ್ಟ್ 36,000 ಮೈಲ್ಸ್ ಪರ್ ಅವರ್ ವೇಗದಿಂದ ಸುಮಾರು 9 ವರ್ಷಗಳ ಕಾಲ ಅದರ ಅಂತರಿಕ್ಷ ಪ್ರಯಾಣದ ನಂತರ ಕೊನೆಗೆ ಜುಲೈ 14, 2015 ರಂದು ಪ್ಲೂಟೋ ಇಂದ ಸುಮಾರು 12,500 ಕಿಲೋಮೀಟರ್ಸ್ ದೂರದಿಂದ ಹಾದು ಹೋಗುವಾಗ ಪ್ಲೂಟೋಗೆ ಸಂಬಂಧಪಟ್ಟ ಮಾಹಿತಿಯನ್ನ ನಮ್ಮ ವಿಜ್ಞಾನಿಗಳಿಗೆ ಒದಗಿಸಿತು। ಹೀಗೆ ಅದುವರೆಗೂ ಯಾರಿಗೂ ಗೊತ್ತಿಲ್ಲದ ಈ ಪ್ಲೂಟೋ ಪ್ರಪಂಚವನ್ನ ಈ ಸ್ಪೇಸ್ ಕ್ರಾಫ್ಟ್ ನಮಗೆಲ್ಲ ಪರಿಚಯ ಮಾಡಿತು। ಈಗ ನೀವು ನೋಡ್ತಿರೋ ಈ ಚಿತ್ರಗಳು ನ್ಯೂ ಹೊರೈಜನ್ ಸ್ಪೇಸ್ ಕ್ರಾಫ್ಟ್ ಕಳಿಸಿದ ಪ್ಲೂಟೋದ ಚಿತ್ರಗಳು। NGC-7027 ಇದನ್ನ ಜೀವೆಲ್ ಬಗ್ ನೆಬ್ಯುಲಾ ಅಂತಾನೂ ಕೂಡ ಕರೀತಾರೆ। ಇದೊಂದು ಯಂಗ್ ಮತ್ತು ಡೆನ್ಸ್ ಆಗಿರೋ ಪ್ಲಾನೆಟರಿ ನೆಬ್ಯುಲಾ। ಇದನ್ನ 1878 ರಲ್ಲಿ ಎಡ್ವರ್ಡ್ ಸ್ಟೀಫನ್ ಅನ್ನೋ ಫ್ರೆಂಚ್ ಆಸ್ಟ್ರೋನಮರ್ ಮಾರ್ಸೆಲೆ ಅಬ್ಸರ್ವೇಟರಿಯಲ್ಲಿರೋ 800 mm ರಿಫ್ಲೆಕ್ಟರ್ ಸಹಾಯದಿಂದ ಕಂಡುಹಿಡಿದ್ರು।
ಇದು ನೋಡೋದಿಕ್ಕೆ ತುಂಬಾ ಪ್ರಕಾಶಮಾನವಾಗಿ ಕಾಣಿಸುತ್ತೆ ಮತ್ತು ಈ ಪ್ಲಾನೆಟರಿ ನೆಬ್ಯುಲಾ ರೂಪುಗೊಂಡು ಕೇವಲ 600 ವರ್ಷಗಳು ಮಾತ್ರ ಆಗ್ತಿದೆ ಈ ನೆಬ್ಯುಲಾ ಕೇವಲ ಒಂದು ಲೈಟ್ ಇಯರ್ ಅಲ್ಲಿ ಮಾತ್ರ ವಿಸ್ತರಿಸಿದೆ ಅಂದ್ರೆ ಇದು ಸೂರ್ಯ ಮತ್ತು ನಮ್ಮ ಭೂಮಿ ನಡುವಿರೋ ಡಿಸ್ಟೆನ್ಸ್ ಗಿಂತ 14,000 ಪಟ್ಟು ಜಾಸ್ತಿ ಇರುತ್ತೆ ಸೋ ಇದುವರೆಗೆ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದ ಅತ್ಯಂತ ಚಿಕ್ಕ ಪ್ಲಾನೆಟರಿ ನೆಬ್ಯುಲಾ ಈ NGC 7027 ಇದು ನಮ್ಮ ಭೂಮಿಗೆ ಸುಮಾರು 3000 ಲೈಟ್ ಇಯರ್ಸ್ ದೂರದಲ್ಲಿ ಸಿಗ್ನಸ್ ಕನ್ಸ್ಟಿಲೇಷನ್ ಅಲ್ಲಿ ಇದೆ अपोलो ग्रूप नियर अर्थ एस्ट्रॉइड इधर डायमीटर सुमारु 550 मीटर्स इरुते सोकोरो न्यू मेक्सिको नलिरो लिंकन नियर अर्थ एस्ट्रॉइड रिसर्च मूलक मार्च 23 2001 रल्ली कंडुहिडिदरु ಈ ಆಸ್ಟ್ರಾಯ್ಡ್ ಇದೇ ವರ್ಷ ಅಂದ್ರೆ ಮಾರ್ಚ್ 21 2021 ರಂದು ನಮ್ಮ ಭೂಮಿಗೆ ತುಂಬಾ ಹತ್ತಿರದಿಂದ ಅಂದ್ರೆ ಸುಮಾರು 2.02 ಮಿಲಿಯನ್ ಕಿಲೋಮೀಟರ್ಸ್ ದೂರದಿಂದ ಹಾದುಹೋಯಿತು 2021 ರಲ್ಲಿ ನಮ್ಮ ಭೂಮಿಗೆ 10 LD ಅಂದ್ರೆ 2 ಮಿಲಿಯನ್ ಕಿಲೋಮೀಟರ್ಸ್ ದೂರದಿಂದ ತುಂಬಾ ವೇಗವಾಗಿ ಹಾದುಹೋದ ಅತಿದೊಡ್ಡ ಕ್ಷುದ್ರ ಗ್ರಹ ಈ 2001 FO32 ಈ ಆಸ್ಟ್ರಾಯ್ಡ್ ಅನ್ನು ನಮ್ಮ ವಿಜ್ಞಾನಿಗಳು ಪೊಟೆನ್ಷಿಯಲಿ ಹಜಾರ್ಡಿಯಸ್ ಆಸ್ಟ್ರಾಯ್ಡ್ಸ್ ಗಳ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಅಂದ್ರೆ ಈ ಆಸ್ಟ್ರಾಯ್ಡ್ ಇಂದ ಭವಿಷ್ಯದಲ್ಲಿ ನಮ್ಮ ಭೂಮಿಗೆ ಅಪಾಯವಿರಬಹುದೆಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ ಜುಪಿಟರ್ ಇದು ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿರೋ ಅತಿದೊಡ್ಡ ಗ್ರಹ ಮತ್ತು ಇದೊಂದು ಬೃಹತ್ ಗ್ಯಾಸ್ ಜೈಂಟ್ ಅಂದ್ರೆ ಇದಕ್ಕೆ ನಮ್ಮ ಭೂಮಿ ರೀತಿ ಸಾಲಿಡ್ ಸರ್ಫೇಸ್ ಇರೋದಿಲ್ಲ ಈ ಜುಪಿಟರ್ ಹೆಚ್ಚಿನ ಮಟ್ಟದಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಇಂದ ಕಂಪೋಸ್ ಆಗಿರುತ್ತೆ ಮತ್ತು ಇದರ ವ್ಯಾಸ ಸುಮಾರು 1,39,820 ಕಿಲೋಮೀಟರ್ಸ್ ಇರುತ್ತೆ ಸರಿ ಇದು ನಮ್ಮೆಲ್ಲರಿಗೂ ಗೊತ್ತು ಆದ್ರೆ ಗೈಸ್ ಈ ಗುರುಗ್ರಹದ ಸುತ್ತ ಒಟ್ಟು 79 ಚಂದ್ರಗಳು ಆರ್ಬಿಟ್ ಆಗ್ತಿವೆ ಅಂತ ನಮಗೆ ಗೊತ್ತು ಅವುಗಳಲ್ಲಿ ಯುರೋಪಾ ಗ್ಯಾನಿಮೇಡ್ ಐವೋ ಕ್ಯಾಲಿಸ್ಟೋ ಹಿಮಾಲಯ ಹೆಸರುಗಳು ನಾವು ಕೇಳೇ ಇರ್ತೀವಿ ಆದ್ರೆ ಗೈಸ್ ಪ್ರಸ್ತುತ ಗುರುಗ್ರಹದ ಸುತ್ತ 79 ಚಂದ್ರಗಳಲ್ಲ ಒಟ್ಟು 80 ಚಂದ್ರಗಳು ಆರ್ಬಿಟ್ ಆಗ್ತಿವೆ ಹೌದು ಇತ್ತೀಚೆಗೆ ಅಂದ್ರೆ ಜುಲೈ 2021 ರಲ್ಲಿ ನಮ್ಮ ವಿಜ್ಞಾನಿಗಳು ಈ ಗುರುಗ್ರಹದ ನಾರ್ತ್ ಪೋಲ್ ಹತ್ತಿರ ಮತ್ತೊಂದು ಹೊಸ ಚಂದ್ರನನ್ನ ಕಂಡುಹಿಡಿದಿದ್ದಾರೆ ಆದರೆ ಅದಕ್ಕೆ ಇನ್ನೂ ಯಾವುದೇ ರೀತಿಯ ಹೆಸರನ್ನ ಇಟ್ಟಿಲ್ಲ ಯೂಜೀನ್ ಮರ್ಲೆ ಶೂಮೇಕರ್ ಇವರು ಏಪ್ರಿಲ್ 28, 1928 ರಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಜನಿಸಿದ ಒಬ್ಬ ಅಮೆರಿಕನ್ ಜಿಯೋಲಜಿಸ್ಟ್ ಇವರು ಇವರ ಪತ್ನಿ ಕ್ಯಾರೋಲಿನ್ ಎಸ್ ಶೂಮೇಕರ್ ಮತ್ತು ಡೇವಿಡ್ ಹೆಚ್ ಲೀವಿ ಅನ್ನೋ ಆಸ್ಟ್ರೋನಮರ್ ಜೊತೆ ಸೇರಿ ಶೂಮೇಕರ್ ಲೀವಿ 9 ಅನ್ನೋ ಕಾಮೆಟ್ ನ ಮಾರ್ಚ್ 24, 1993 ರಲ್ಲಿ ಕಂಡುಹಿಡಿದರು ಆದರೆ ಈ ಶೂಮೇಕರ್ ಲೀವಿ 9 ಕಾಮೆಟ್ ಜುಲೈ 1994 ರಲ್ಲಿ ಜುಪಿಟರ್ ಗ್ರಹಕ್ಕೆ ಡಿಕ್ಕಿ ಹೊಡೆದು ನಾಶವಾಯಿತು ಸರಿ ಇವರು ಜುಲೈ 18, 1997 ರಲ್ಲಿ ಆಸ್ಟ್ರೇಲಿಯಾದಲ್ಲಿರುವ ಒಂದು ಇಂಪ್ಯಾಕ್ಟ್ ಕ್ರೇಟರ್ ಗೆ ಭೇಟಿ ನೀಡುತ್ತಿದ್ದಾಗ ಇವರು ಕಾರ್ ಅಪಘಾತದಲ್ಲಿ ಮೃತಪಟ್ಟರು ಸೋ ಇವರ ಸಾವಿನ ನಂತರ ನಾಸಾ ಇವರ ಚಿತಾಭಸ್ಮವನ್ನ ಲೂನರ್ ಪ್ರಾಸ್ಪೆಕ್ಟರ್ ಮಿಷನ್ ಮೂಲಕ ಚಂದ್ರನ ಮೇಲಕ್ಕೆ ಕಳಿಸಿದೆ ಗೈಸ್ ನಿಮಗೆ ಗೊತ್ತಾ ಮ್ಯಾಟರಿನ ಒಂದು ಇಂತಹ ಸ್ಟೇಟ್ ಕೂಡ ಇದೆ ಅದು ಗ್ರಾವಿಟಿಗೆ ಪೂರ್ತಿಯಾಗಿ ವಿರುದ್ಧವಾಗಿ ಫ್ಲೋ ಆಗುತ್ತೆ ಅದನ್ನ ನಾವು ಸೂಪರ್ ಫ್ಲೂಯಿಡ್ ಅಂತ ಕರೀತೀವಿ ಈ ಸೂಪರ್ ಫ್ಲೂಯಿಡ್ ಇನ ವಿಸ್ಕೋಸಿಟಿ 0 ಇರುತ್ತೆ ಅದರಿಂದ ಅದು ಕೈನೆಟಿಕ್ ಎನರ್ಜಿಯನ್ನ ಕಳೆದುಕೊಳ್ಳದೇನೆ ಫ್ಲೋ ಆಗುತ್ತೆ ನಾವು ಈ ಸೂಪರ್ ಫ್ಲೂಯಿಡ್ ಅನ್ನು ತೆಗೆದಾಗ ಅದು ನಿಲ್ಲದೆ ನಿರಂತರವಾಗಿ ಫ್ಲೋ ಆಗ್ತಾನೆ ಇರುತ್ತೆ ಈ ಪ್ರಾಪರ್ಟಿ ನಮಗೆ ಹೀಲಿಯಂನ ಎರಡು ಐಸೋಟೋಪ್ಸ್ ಆದ ಹೀಲಿಯಂ 3 ಮತ್ತು ಹೀಲಿಯಂ 4 ನಲ್ಲಿ ಮಾತ್ರ ಕಂಡುಬರುತ್ತೆ ಗೈಸ್ ನಮಗೆ ಮೂರು ಸ್ಟ್ಯಾಂಡರ್ಡ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಇನ ಬಗ್ಗೆ ಗೊತ್ತು ಅವು ಸಾಲಿಡ್ ಲಿಕ್ವಿಡ್ ಮತ್ತು ಗ್ಯಾಸ್ ಆದರೆ ಮ್ಯಾಟರ್ ಅಲ್ಲಿ ಒಟ್ಟು 22 ಸ್ಟೇಟ್ಸ್ ಇವೆ ಅವು ಯಾವುವು ಅಂತ ನನಗೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಅಡ್ವೆಂಚರ್ ಮತ್ತು ಥ್ರಿಲ್ ಪ್ರೇಮಿಗಳಿಗಾದ್ರೆ ತುಂಬಾ ಗೇಮ್ಸ್ ಅವೈಲೇಬಲ್ ಇವೆ ಆದರೆ ಸ್ಪೇಸ್ ಲವರ್ಸ್ ಗೆ ತುಂಬಾ ಕಡಿಮೆ ಗೇಮ್ಸ್ ಮಾತ್ರ ಇವೆ ಸ್ಪೇಸ್ ಲವರ್ಸ್ ಗೆ ಬಹಳ ಇಂಟರೆಸ್ಟಿಂಗ್ ಆಗಿರೋ ಗೇಮ್ ಕೂಡ ಇದೆ ಅದರ ಹೆಸರು ಸ್ಪೇಸ್ ಒಡಿಸೆ ಈ ಗೇಮ್ ಅನ್ನು ನೀಲ್ ಡಿಗ್ರೇಸ್ ಟೈಸನ್ ಅನ್ನೋ ಅಮೆರಿಕನ್ ಆಸ್ಟ್ರೋಫಿಸಿಸ್ಟ್ ಸ್ಪೇಸ್ ಮೀಡಿಯಾ ವೆಂಚರ್ಸ್ ಜೊತೆ ಸೇರಿ ತಯಾರಿಸಿದ್ದಾರೆ ಈ ಗೇಮ್ ವಿಂಡೋಸ್ ಮ್ಯಾಕ್ ಐಓಎಸ್ ಆಂಡ್ರಾಯ್ಡ್ಸ್ ಹೀಗೆ ಎಲ್ಲಾ ಪ್ಲಾಟ್ಫಾರ್ಮ್ಸ್ ನಲ್ಲೂ ಕೂಡ ಅವೈಲೇಬಲ್ ಇದೆ ಆದರೆ ಈ ಗೇಮ್ ಆಡೋದಕ್ಕೆ ನಿಮಗೆ ವರ್ಚುವಲ್ ರಿಯಾಲಿಟಿ ಡಿವೈಸ್ ಬೇಕಾಗುತ್ತೆ ಈ ಗೇಮ್ ಅಲ್ಲಿ ನೀವು ಒಂದು ವರ್ಚುವಲ್ ಗ್ಯಾಲಕ್ಸಿಯಲ್ಲಿ ಸೋಲಾರ್ ಸಿಸ್ಟಮ್ ಸ್ಟೆಲ್ಲರ್ ಬಾಡೀಸ್ ಮತ್ತು ಪ್ಲಾನೆಟಿನ ಫಾರ್ಮೇಷನ್ ಕೂಡ ಮಾಡಬಹುದು ಅದರಿಂದ ನಿಮಗೆ ಸಾಕಷ್ಟು ಸ್ಪೇಸ್ ನಾಲೆಡ್ಜ್ ಕೂಡ ಸಿಗುತ್ತೆ ಸೋ ಮಕ್ಕಳಲ್ಲಿ ಬಾಹ್ಯಾಕಾಶದ ಬಗ್ಗೆ ಆಸಕ್ತಿ ಹೆಚ್ಚಿಸೋದಿಕ್ಕೆ ಈ ಸ್ಪೇಸ್ ಒಡೆಸೆ ಒಂದು ಬೆಸ್ಟ್ ಗೇಮ್
ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.